ಈ ಪ್ರಶ್ನೆಗಳ ಪ್ರಾಯೋಜಕರು ಹೇಳ ಪವರ್ಡ್ ಬೈ. ಈ ಸೆಗ್ಮೆಂಟ್ ಬಂದು ಸ್ವಲ್ಪ ಮಜಮಜವಾಗಿ ಸ್ವಲ್ಪ ಜನ್ವಿನಾಗಿ ಹೇಳಬೇಕು ಯಾರು ಏನು ಅಂತ. ಇದ್ರೆ ಎಲ್ಲ ತುಂಬ ಸಿಲಿ ಸಿಲಿ ಪ್ರಶ್ನೆಗಳೇ ಇರುತ್ತೆ. ಸೊ ನೋಡೋರಿಗೆ ತುಂಬ ಖುಷಿ ಆಗುತ್ತೆ ಇಬ್ರು ಶೆಟ್ರು ಹೆಂಗೆ ಆನ್ಸರ್ ಮಾಡ್ತಾರೆ ಅಂತ. ಸೊ ರೆಡಿನಾ? ರೆಡಿ. ಓಕೆ, ನಿಮ್ಮಿಬ್ರಲ್ಲಿ ಸುಂದರ ಯಾರು? ಎಷ್ಟು ಕಲರ್ಫುಲ್ ಆಗಿ ಬಂದಿದ್ದಾನೆ ನೋಡಿ, ಇದ್ ನೋಡಿ ಕಲರ್ ಯಾಕೆ ಕಲರ್ ಇಲ್ಲ ಅದಕ್ಕೆ ಎಲ್ಲ ಕಥೆಗಳಿವೆಲ್ಲ ಸುಂದರ. ನೀವು ಹೆಂಗ್ ಬಂದ್ರು ಸುಂದರ ಸುಂದರ. ನೀವಿಬ್ರು ಒಬ್ರ ಮೇಲೆ ಒಬ್ರು ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದೀರಲ್ಲ, ಸೊ ನೋಡಿ ಖುಷಿ ಆಗ್ತದೆ. ಓಕೆ, ನಿಮ್ಮಿಬ್ರಲ್ಲಿ ವಿಲನ್ ಮೆಟೀರಿಯಲ್ ಯಾರು? ಓಕೆ, ಇಬ್ರಲ್ಲಿ ಹುಡುಗಿರ ಜೊತೆ ಯಾರು ಜಾಸ್ತಿ ಫ್ಲರ್ಟ್ ಮಾಡೋದು? ನಾನು. ಹೌದಾ? ಯಾಕಂದ್ರೆ ಇವ್ರಿಗೆ ಮದ್ವೆ ಆಗಿಲ್ಲ ಅಂತನಾ? ಇವ್ರ ಮದ್ವೆ ಆಗಿದೆ ಅಂತ ಸುಮ್ನೆ ಏನಾದ್ರು ಸೇಫ್ ಆಗಿದ್ ಮಾಡ್ತಾರೆ. ಮದ್ವೆ ಆಗಿದೆ, ಟೆಲಿಕಾಸ್ಟ್ ಮಾಡಕ್ ಆಗಲ್ಲ ಅದಕ್ಕೆ. ಇಬ್ಬರಲ್ಲಿ ಶೈ ನೇಚರ್ ಯಾರಿಗೆ? ಕಂಪ್ಯಾರಿಟಿವ್ಲಿ ಇಬ್ರಿಗೂ ಇಲ್ಲ ಅನ್ಸುತ್ತೆ ನನ್ಗಂತೂ ಇಲ್ಲ. ಕಂಪ್ಯಾರಿಟಿವ್ಲಿ ಅವ್ರಿಗೆ ಇದೆ ಯಾರಿಗೆ? ನಿಮ್ಗೆ ಸ್ವಲ್ಪ ನಾಚ್ಕೊಂಡು ತೋರಿಸಿ ಕ್ಯಾಮ್ರಾಗೆ. ಇಬ್ರಲ್ಲಿ ಬ್ಯೂಟಿ ಕಾನ್ಶಿಯಸ್ ಯಾರಿಗ್ ಜಾಸ್ತಿ? ಸೊಮ್ಮೆ ನಾಟಕ ನಾ ಎಂತಾರು ಹಾಕೊಂಬತ್ತೆ ಅಂದ್ರೆ ತುಂಬಾ ತುಂಬಾ ಅಲ್ಲ ಎಲ್ಲ ಚೂರು ಚೂರು. ಇಬ್ರಲ್ಲಿ ಕೆಟ್ಟ ಮಾತು ಜಾಸ್ತಿ ಆಡೋರು ಯಾರು? ನಾನು ಇಡೀ ಜನ್ಮದಲ್ಲಿ ಮಾತಾಡಿದ್ದು ಅವ್ರು ಒಂದ್ ದಿವಸದಲ್ಲಿ ಮಾತಾಡ. ಅಲ್ಲಿ ನಿಮ್ಮ ತುಳು ಭಾಷೆಲೇ ಮಾತಾಡ್ತೀವಿ ಕನ್ನಡ. ನಮ್ದು ನಾನು ಬೆಂಗಳೂರು ಬಂದು 20 ವರ್ಷ ಆಗಿರೋದ್ರಿಂದ ತುಂಬಾ ಚಂದ ಬೆಂಗಳೂರು ಕನ್ನಡದಲ್ಲಿ ಬೇರೆ ಬೇರೆ ಊರಿನ ಬೇರೆ ಬೇರೆ ಭಾಷೆ ವೆರೈಟಿ ಬೈಗುಳಗಳು ಕೊಲಾಬ್ರೇಷನ್ ಮಾಡಿ ಗರುಡ ಗಮನ ವೃಷಭ ವಾಹನ ಎರಡು ಒಟ್ಟಿಗೆ ಬಂತಲ್ಲ ಟೈಟಲ್ ಹಂಗೆ ಕೊಲಾಬ್ರೇಷನ್. ಮೇಲೆ ದಡ್ಡ ಒಳಗೆ ಬುದ್ಧಿವಂತ ಯಾರು? ತುಂಬಾ ಜಾಣ ಅವ್ರ ಅಂದ್ರೆ ಯಾವ್ದಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಲೋಕಲ್ ಲೆಕ್ಕಾಚಾರ ಆದ್ರೆ ಅಣ್ಣ ಬಾಸ್ ತುಂಬಾ ಜಾಣ. ಅಯ್ಯೋ ಸುಮಾರು ಇರುತ್ತೆ, ಜನರು ನಂಬೋದು ಹಂಗಿರುತ್ತೆ. ತುಂಬಾ ದಡ್ಡತನದ ಕೆಲಸಗಳನ್ನ ಮಾಡ್ತೀನಿ ಅದು ಅದು ಹೇಳಕ್ ಆಗಲ್ಲ. ಕೆಲವು ವಿಷಯದಲ್ಲಿ ಅವರಿಗೆ ನಾನು ತುಂಬಾ ದಡ್ಡ ಕೆಲವು ವಿಷಯಗಳಲ್ಲಿ, ನಿಮಗೆ ಏನು ಗೊತ್ತಾಗಲ್ಲ ಅಂತ. ನನಗೆ ಕೆಲವು ವಿಷಯದಲ್ಲಿ ಅವ್ರು ದಡ್ಡ, ಹಾಗಾಗಿ ಗೊತ್ತಿಲ್ಲ. ಲೈಕ್ ಮೇಲೆ ದಡ್ಡ ಯಾರು ಶೆಟ್ರ? ನೀವು ಹೊರಗೆ ಒಂದು ಎಂಥದ್ದು ಗೊತ್ತಿಲ್ಲ ನನಗೆ, ಒಂದು ಕೂಕೊಂಡಿರ್ತಾರಲ್ಲ ಹಾಗೆ ಒಳಗೆ ಓಡ್ತಾ ಇರುತ್ತೆ. ಆಕ್ಟಿಂಗ್ ಆಕ್ಟಿಂಗ್ ಅಲ್ಲ. ಓಕೆ, ಇದು ತುಂಬಾ ಚೆನ್ನಾಗಿದೆ ಪ್ರಶ್ನೆ. ನಿಮ್ಮಿಬ್ರಲ್ಲಿ ಊಟಕ್ ಮುಂಚೆ ಯಾರು ಕೈ ತೊಳಿಯಲ್ಲ? ಯೋಚನೆ ಮಾಡಿಲ್ಲ ಯಾವಾಗ ಸಿಕ್ಕರೆ ತೊಳಿತೀವಿ, ತೊಳೆದಂಗ ಆಕ್ಟಿಂಗ್ ಮಾಡ್ತೀವಿ. ಕೆಲಸ ಡಿಪೆಂಡ್ ಆಗುತ್ತೆ ಅಂದ್ರೆ ಏನ್ ಮಾಡ್ತಾ ಇದೀವಿ, ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಊಟ ತಂದ್ಕೊಟ್ರೆ ಹಾ ಅಷ್ಟೇ ತೊಳಿತೀರಾ? ಹತ್ತು ಲಕ್ಷ ಕೊಡ್ತೀವಿ ರಾಜ್ ಅವ್ರಿಗೆ, ರಿಷಭ್ ರಿಷಭ್ ಅವ್ರಿಗೆ ರಾಜ್, ಕಿನ್ನೆಗೆ ಹೊಡಿಬೇಕು ಅಂತಂದ್ರೆ ಯಾರು ಹೊಡಿತಾರೆ? ನಾನಂತೂ ಹೊಡಿಯಲ್ಲ. ಹತ್ತು ಲಕ್ಷ ಐದು ನಿಮಗೆ ಕೊಡ್ತೆ ಹೋಗ್ಬೇಡ್ತೀನಿ. ಐದು ಲಕ್ಷ ಏನು ಎಂತ ನೋಡಿ ದಡ್ಡ ಕೇಳಿದ್ರಲ್ವಾ ದಡ್ಡ. ನೀವು ಹೊಡಿರಿ ಹತ್ತು ಹತ್ತು ಶೇರ್ ಧರ್ಮ ಬೇರೆ ಹೊಡಿತೀನಿ ಕಾಸು ಹೊಡಿಯಲ್ಲ. ಅವ್ರು ಬೇಜಾರಾಗುವಂತ ಬೇಕಾದಷ್ಟು ವಿಷಯ ಮಾಡಿದೀನಿ, ಅದಕ್ಕೆ ಸಾರಿನೂ ಕೇಳಿಲ್ಲ ಕೇಳೋದೂ ಇಲ್ಲ. ಬೇಜಾರು ಮಾಡ್ಕೊಂಡ್ರೆ ಅವ್ರ ಕರ್ಮ, ನಾನೇನ್ ಮಾಡಕ್ಕ ಅಲ್ಲ ಶೆಟ್ರೆ. ಅಲ್ಲಡಿ ಅಲ್ಲಡಿ ಅಲ್ಲಡಿ. ಓಕೆ, ಇದು ಚೆನ್ನಾಗಿದೆ ಪ್ರಶ್ನೆ. ಅಯ್ಯೋ ಯಾವ ಚೆನ್ನಾಗಿದೆ, ಬಿಲ್ಡಪ್ ಅಲ್ಲೇ ಇದೆ. ಎಷ್ಟು ಚೆನ್ನಾಗಿದೆ. ಇಬ್ರು ಲವರ್ಸ್ ಆಗಿದ್ರೆ ಯಾರು ಹುಡುಗಿ ಆಗಿರ್ತಾ ಇದ್ರು?
ಇಲ್ಲ ಲೈಕ್ ಶೆಟ್ರ ನಾನು ಆಕ್ಚುಲಿ ಹೌದಾ ಹೌದು ಆಯ್ತು ನಿಮ್ಗೆ ಯಾಕೆ ಬೇಜ ಹೊರಗಡೆಯಿಂದ ಕೇಳ್ಬೋದಾ ಹೊರಗಡೆಯಿಂದ ಸುತ್ತಮುತ್ತ ಕೇಳ್ಬೋದು ಹುಡುಗಿ ಇವ್ರ ಅದೇ ಸ್ವಲ್ಪ ಶೈ ಇದೆ ಅಂತ ಏನಕ್ಕೆ ಅಲ್ಲ ಅದೇ ಅವ್ರಿಗೆ ಸ್ವಲ್ಪ ಶೈ ಸ್ವಲ್ಪ ಇದೆ ಅಯ್ಯೋ ಹೌದಾ ಏನಪ್ಪ ಯಾರ ನನಗೇನು ತೊಂದರೆ ಇಲ್ಲ ಎರಡರಲ್ಲಿ ಯಾವ್ದಾದ್ರು ನಿನ್ನೆ ತಮಾಷೆ ಹೇಳ ನಾ ಕಾರಲ್ಲಿ ಹೋಗ್ತಾ ಇದ್ದೆ ನನ್ನ ಇದು ಸಿಕ್ಕೊಂಡಿತ್ತು ಒಬ್ಬ ವೇಲ್ ಸಿಕ್ಕೊಂಡಿದೆ ಡೋರ್ ತೆಗ್ದ್ಬಿಟ್ಟೆ ಓಕೆ ತುಂಬಾ ತುಂಬಾ ಫನ್ ಆಗಿತ್ತು ಮುಗೀತು ಇಲ್ಲಿಗೆ ಇನ್ನೊಂದು ಚೆನ್ನಾಗಿರೋ ಪ್ರಶ್ನೆ ಬರುತ್ತೆ ಅಂತ ವೇಟ್ ಮಾಡ್ತಾ ಯಾವ್ದಾದ್ರು ಇದ್ರೆ ಹೇಳ್ಬಿಡಿ ಕೇಳ್ಬಿಡೋಣ ಏನಿಲ್ಲಪ್ಪ ಓಕೆ ತುಂಬಾ ಚೆನ್ನಾಗಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಆನ್ಸರ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಪ್ರತಿಕ್ಷಣ